ರಾಜ್ಯ ಸರ್ಕಾರವು ಬಿಪಿಎಲ್ ಕಾರ್ಡ್ದಾರರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯದ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಗಳ ಲ್ಯಾಬ್ಗಳಲ್ಲಿ ಶುಲ್ಕ ವಿಧಿಸದಂತೆ ಆದೇಶವನ್ನು ಹೊರಡಿಸಿದೆ. ಮಧ್ಯಮ ವರ್ಗದ ಬಡಜನರು ಅನಾರೋಗ್ಯಕ್ಕೆ ತುತ್ತಾದಾಗ ಅವರು ಪಡುವ ಸಂಕಷ್ಟ ಅಷ್ಟಿಷ್ಟಲ್ಲ, ಸರ್ಕಾರದ ಯಾವ ಯೋಜನೆಗಳು ಒಮ್ಮೊಮ್ಮೆ ಅವರಿಗೆ ಅರಿವಿಲ್ಲದೆಯೋ ಅಥವಾ ಬೇರೆ ಯಾವುದೋ ಕಾರಣಕ್ಕೂ ಯಾವ ರೀತಿಯಲ್ಲೂ ಸಹಾಯಕ್ಕೆ ಬರುವುದಿಲ್ಲ. ಒಮ್ಮೊಮ್ಮೆ ಆಸ್ಪತ್ರೆಗಳ ವೈಫಲ್ಯತೆ ಹಾಗೂ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಕೂಡ ಅವರು ಚಿಕಿತ್ಸೆಯಿಂದ ವಂಚಿತರಾಗುತ್ತಿದ್ದಾರೆ. ಮತ್ತು ನಿಜವಾಗಿ ಹೇಳಬೇಕು ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಇಂದು ಸ್ವಲ್ಪ ಮಟ್ಟಿಗೆ ಹೈಟೆಕ್ ಆಗಿದ್ರು ಕೂಡ ಅಲ್ಲಿನ ನಿರ್ವಹಣಾ ವ್ಯವಸ್ಥೆ ಇನ್ನೂ ಕೂಡ ಸುಧಾರಿಸಿಲ್ಲ. ಆಸ್ಪತ್ರೆಗಳು ಜನರ ನೋವು ನೀಗಿಸುವ ತಾಣವಾಗಬೇಕೆ ಹೊರತು ಮತ್ತಷ್ಟು ಕಣ್ಣೀರಿಡುವಂತೆ ಮಾಡಬಾರದು. ಇಂದು ಆದಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಎಂದರೆ ಕೂಡ ಉಚಿತವಾಗಿಲ್ಲ ಮತ್ತು ಅಲ್ಲಲ್ಲಿ ಸ್ವಲ್ಪ ಮಟ್ಟಿನ ಹಣ ಕೂಡ ಭರಿಸಲೇಬೇಕು. ಇದೇ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಬಡವರ ಪರವಾಗಿ ಈ ಮಾಹಿತಿ ನೀಡಿದೆ. ಈ ಹಿಂದೆ ಬಿಪಿಎಲ್ ಕಾರ್ಡ್ದಾರರು ಆಸ್ಪತ್ರೆಗೆ ರೋಗಿಯಾಗಿ ಸೇರಿದಾಗ ಅವರಿಗೆ ನೀಡುವ ಚಿಕಿತ್ಸೆಯಾದ ಎಕ್ಸ್ರೇ, ಒಪಿಡಿ ಮತ್ತು ಸ್ಕ್ಯಾನಿಂಗ್ ಮಾಡಿಸಿದಲ್ಲಿ ಅದರ 50%ದಷ್ಟು ಹಣ ನೀಡಲೇಬೇಕಾಗಿತ್ತು. ಆದರೆ ಈಗ ಹೊರಡಿಸಿರುವ ಅಧಿಸೂಚನೆಯಂತೆ ಕಾರ್ಡ್ದಾರರು ಯಾವುದೇ ಶುಲ್ಕವನ್ನ ನೀಡದೆ ಉಚಿತ ಸೇವೆ ಪಡೆದುಕೊಳ್ಳಬಹುದಾಗಿದೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಸಿ ಅಶ್ವತ್ಥನಾರಾಯಣ ಅವರು ಹೊರಡಿಸಿರುವ ಸುತ್ತೋಲೆಯ ಪ್ರಕಾರ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಬಗ್ಗೆ ಎಲ್ಲ ಪ್ರಸ್ತಾವ ನೀಡಲಾಗಿದೆ. ಇದರ ಪ್ರಕಾರ ರಾಜ್ಯದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಇನ್ನು ಮುಂದೆ ಹೊರ ರೋಗಿಗಳಿಗೆ ಚಿಕಿತ್ಸೆ ಹಾಗೂ ತಪಾಸಣೆ ಎರಡೂ ಕೂಡ ಉಚಿತವಾಗಿ ದೊರೆಯಲಿದೆ. ಅದು ಕೂಡ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ. ರೋಗಿ ಬಳಿ ಬಿಪಿಎಲ್ ಜೊತೆ ಆಧಾರ್ ಕಾರ್ಡ್ ಕೂಡ ಇದ್ದಲ್ಲಿ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ ಯೋಜನೆಯಡಿಯಲ್ಲಿ 94%ರಷ್ಟು ಚಿಕಿತ್ಸೆ ಹಣವನ್ನ ಸರ್ಕಾರವೇ ಭರಿಸಲಿದೆ ಮತ್ತು ಇದು ಬಡವರ ಪಾಲಿಗೆ ದೊಡ್ಡ ವರದಾನವಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಆರೋಗ್ಯ ಕರ್ನಾಟಕ ಯೋಜನೆ ಇವೆರಡರ ಲಾಭವನ್ನ ಕೂಡ ಈಗ ಬಡವರು ಜೊತೆಯಲ್ಲಿ ಪಡೆದುಕೊಳ್ಳಲಿದ್ದಾರೆ. ಹೀಗಾಗಿ ಎಲ್ಲಾ ರೋಗಿಗಳು ಆಧಾರ್ ಹಾಗೆ ರೇಷನ್ ಕಾರ್ಡ್ ಕೂಡ ಹೊಂದಿರಲೇಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.